ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪೋರ್ಟ್ ಯೂಟ್ಯೂಬ್ ಚಾನಲ್. ರಹಾನೆ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು, ಆದರೆ ಮೊಯಿನ್ ಅಲ್ಲಿ ಒಂದು ಕ್ಯಾಚ್ ಹಿಡಿದ್ರು, ರಹಾನೆ ಔಟ್ ಆದರು. ಆದರೆ ಅದು ಔಟಾ ನಾಟ್ ಔಟಾ ನೀವು ಹೇಳಬೇಕು. ಅಂಪೈರು ಔಟ್ನ ಮಾಡಿ ರಹಾನೆನ ಪೆವಿಲಿಯನ್ ದಾರಿಗೆ ಸೇರಿಸಿದ್ರು. ನಾನು ಕೂಡ ನೋಡಿದೆ ಯಾವ ರೀತಿ ಔಟ್ ಆದ್ರಪ್ಪ, ಒಂದ್ಸಲ ಚೆಕ್ ಮಾಡೋಣ ವಿಕೆಟ್ ಏನೋ ಬಿತ್ತು ನೋಡೋದಾದರೆ, ಗುರು ಆ್ಯಕ್ಚುಲಿ ಅದು ನಾಟ್ ಔಟು, ಔಟ್ ಮಾಡಿ ನಮ್ಮ ರಹಾನೆನ ಅನ್ಯಾಯ ಮಾಡಿ ಕಳಿಸಿದರೆ. ಏನಾಯ್ತಪ್ಪ ಅಂದರೆ ನೋಡ್ಬೋದು, ರಹಾನೆ ಅವರು ಪಕ್ಕ ಡಿಫೆನ್ಸ್ ಆಡಿದ್ರು, ಎರ್ಜಿಯಾಗಿ ಮೊಯಿನ್ ಅಲಿ ಕೈಗೋಯ್ತು. ಮೊಯಿನ್ ಅಲಿ ಕ್ಯಾಚ್ ಹಿಡ್ದಿದ್ದು ನೋಡಿ, ಇದು ಫಸ್ಟ್ ಅಟೆಂಪ್ಟು. ಅಂದರೆ ಕ್ಯಾಚ್ ಹಿಡಿಯೋ ಟೈಮಲ್ಲಿ ಯಾವ ರೀತಿ ಹಿಡಿತಾ ಇದ್ದಾರೆ ಅಂತ ನೋಡ್ಬೋದು. ಯಾವುದೇ ರೀತಿ ಫಿಂಗರ್ಸ್ ಎಲ್ಲ ಕರೆಕ್ಟಾಗಿದೆ, ಪ್ಲಸ್ ಎಲ್ಲ ಕೂಡ ಚೆನ್ನಾಗಿದೆ. ಆದರೆ ನೆಕ್ಸ್ಟ್ ಕ್ಲಿಪ್ ನೋಡಿಸ್ತೀನಿ ನೋಡಿ, ಈ ಕ್ಲಿಪ್ಪಲ್ಲಿ ನೋಡಿ ಬಾಲು ಕರೆಕ್ಟಾಗಿ ಲ್ಯಾಂಡ್ ಆಗ್ತಿದೆ ಗ್ರೌಂಡ್ ಮೇಲೆ. ಅವ್ರ ಫಿಂಗರು ಸೈಡಿಂದ ಆದರೆ ಬಾಲ್ ಕ್ಲೀನಾಗಿ ಪಿಚ್ ಬಿಡೋದು ಕಾಣಿಸ್ತಿದೆ, ಆದರೂ ಕೂಡ ಅಂಪೈರ್ ಔಟ್ ಕೊಟ್ಟರು. ಇವಾಗ ಇನ್ನೊಂದ್ಸರಿ ನೋಡಿಸಿ ನೋಡಿ, ಔಟಾ ನಾಟ್ ಔಟಾ ಅಂತ. ಫಾರ್ ಅನ್ ಎಕ್ಸಾಂಪಲ್ ನೋಡಿ, ನಿಮ್ಗೆ ನೋಡ್ಬೋದು ಫಸ್ಟ್ ಪಿಚ್ಚರಲ್ಲೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಸೆಕೆಂಡ್ ಪಿಚ್ಚರಲ್ಲೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಗ್ರೌಂಡು ನೆಲನ ಟಚ್ ಆಗ್ತಾ ಇರೋದು ಅಂತ. ಆದರೆ ಅಂಪೈರು ಏನು ಕೊಡಬೇಕಾಗಿತ್ತು ಹೇಳಿ, ಅಂಪೈರು ಔಟ್ ಕೊಡಬೇಕಾಗಿತ್ತಾ ನಾಟ್ ಔಟ್ ಕೊಡಬೇಕಾಗಿತ್ತಾ? ಆದರೆ ಅಂಪೈರು ಔಟ್ನ ಮಾಡಿ ರಹಾನೆನ ಪೆವಿಲಿಯನ್ಗೆ ಕಳಿಸಿದರೆ, ನೋಡ್ಬೋದು ಯಾವ ರೀತಿ ಮೋಸ ಆಗಿದೆ ನಮ್ಮ ಇಂಡಿಯನ್ ಆಟಗಾರರಿಗೆ ಅಂತ. ನೀವು ಕಮೆಂಟ್ ಮಾಡಿ ಗಾಯ್ಸ್, ನನ್ನ ಡಿಸಿಷನ್ನು ನಾಟ್ ಔಟು, ನಿಮ್ಮ ಡಿಸಿಷನ್ ಏನು ಅಂತ ನೀವು ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಲೇಬೇಕು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಗೆಳೆಯರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ಇದೇ ಥರ ಸಪೋರ್ಟ್ ನೀಡ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, 11 ಗಂಟೆ ಸ್ಟೇಡಿಯಂ. ಬಾಯ್ ಬಾಯ್.